ನೀವು ಉದ್ಯಾನಗಳಲ್ಲಿ ಮೆರಿಗೋರೌಂಡನ್ನು ನೋಡಿರಬಹುದು, ಅದರಲ್ಲಿ ಕುಳಿತು ತಿರುಗಿರಬಹುದು. ಇಂಥದ್ದೇ ಒಂದು ಆಟಿಕೆಯನ್ನು ನಾವೀಗ ಮಾಡುವ. ಇಲ್ಲಿ ಒಂದು ಹೊಮೋಪೋಲಾರ್ ಮೋಟರಕ್ಕೆ ಒಂದು ಚಿಕ್ಕದಾದ ಮೆರಿಗೋರೌಂಡನ್ನು ಜೋಡಿಸಿದೆ ಹಾಗೂ ಇದು ತಿರುಗುತ್ತದೆ. ಇದನ್ನು ಮಾಡಲಿಕ್ಕೆ ಎರಡು ಚುಂಬಕಗಳು, 1.5000 ವೋಲ್ಟದ ಬ್ಯಾಟ್ರಿ ಸೆಲ್ಲು, 25 ಗೇಜದ ತಾಮ್ರ ತಂತಿ ಹಾಗೂ ಪ್ಲಾಸ್ಟಿಕ್ ಮಣಿಗಳು ಮತ್ತು ರಟ್ಟು ಹಾಗೂ ಮಾಡಿದ ಮೆರಿಗೋರೌಂಡ್ ಬೇಕಾಗುವುದು. ಈ ಚುಂಬಕಗಳು ಉಕ್ಕನ್ನು ಆಕರ್ಷಿಸುತ್ತವೆ. ಕತ್ತರಿ ಹಿಡಿದಾಗ ಚುಂಬಕಗಳು ಅಂಟಿಕೊಳ್ಳುತ್ತವೆ. ಬ್ಯಾಟ್ರಿ ಸೆಲ್ಲದ ತಳದಲ್ಲಿ ಚುಂಬಕವನ್ನು ಅಂಟಿಸಿ ತಂತಿಯನ್ನು ಈ ರೀತಿಯಾಗಿ ಮಣಿಸಿ ಕೆಳಗಿನ ಬದಿ ಚುಂಬಕದ ಮೇಲಿಡಲು ಹಾಗೂ ಮೇಲಿನ ಬದಿ ಬ್ಯಾಟ್ರಿಯ ಮೇಲಿಡಲು ಉಪಯೋಗಿಸಬಹುದು. ತಂತಿ ತಿರುಗತೊಡಗುವುದು, ಇದಕ್ಕೇನೆ ಹೊಮೋಪೋಲಾರ್ ಮೋಟರ್ ಎಂದು ಕರೆಯುವರು. ಇದನ್ನು ಇನ್ನೊಮ್ಮೆ ನಿರೀಕ್ಷಿಸಿ. ಈ ತಂತಿಯು ವಿದ್ಯುತ್ತನ್ನು ಹರಿಸುವುದು ಹಾಗೂ ಹೊಮೋಪೋಲಾರ್ ಮೋಟರು ಬುಗುರೆಯಂತೆ ತಿರುಗಿಸುವುದು. ಮೇಲಿನ ಮಗ್ಗಲಿನ ವರ್ತುಳವನ್ನು ಗಮನಿಸಿ. ಈ ವರ್ತುಳದಲ್ಲಿ ಒಂದು ಕಡ್ಡಿಯನ್ನು ಸೇರಿಸಿ. ಇದು ನಮ್ಮ ಹೊಮೋಪೋಲಾರ್ ಮೋಟರ್. ಒಂದು ಕಡ್ಡಿಯನ್ನು ಸೇರಿಸಿ, ಆ ಕಡ್ಡಿಯನ್ನು ಮೆರಿಗೋರೌಂಡದ ರಟ್ಟಿನ ಮೇಲೆ ಬಿಗಿಯಾಗಿ ಜೋಡಿಸಿ. ದಾರ ಹಾಗೂ ಪ್ಲಾಸ್ಟಿಕ್ ಮಣಿಗಳಿಂದ ಈ ಮಾಡೆಲನ್ನು ಪೂರ್ಣ ಮಾಡಿ. ಕೆಳಗಿನ ತಂತಿಯ ಭಾಗವನ್ನು ಚುಂಬಕದ ಮೇಲೆ ಜೋಡಿಸಿ ಈಗ ಸ್ವಲ್ಪ ಅಲುಗಾಡಿಸಿದಾಗ ಮೆರಿಗೋರೌಂಡು ಮೊದಲು ಮೆಲ್ಲಗೆ ಆಮೇಲೆ ರಭಸದಿಂದ ತಿರುಗತೊಡಗುವುದು. ಹೊಮೋಪೋಲಾರ್ ಮೋಟರ್ದಿಂದ ಮೇಲೆ ಜೋಡಿಸಿದ ಈ ಮೆರಿಗೋರೌಂಡ್ ಆಟಿಗೆ ಮಕ್ಕಳಿಗೆ ಸಾಕಷ್ಟು ಮೋಜನ್ನುಂಟು ಮಾಡುವುದು.